ರಾಮಾಯಣ ಭಾವಧಾರೆ. ಇದು ಪ್ರಪೂಜ್ಯ ಸಂತ ಶ್ರೀ ರಾಮಚಂದ್ರ ಕೇಶವ ಡೊಂಗ್ರೆ ಜಿ ಮಹಾರಾಜ್ ಅವರ ಹಿಂದಿ ಭಾಷೆಯ ತತ್ವಾರ್ಥ ರಾಮಾಯಣ, ಇದರ ಅನುವಾದ ಕನ್ನಡ ಅನುವಾದ ಸುರೇಶ್ ಕುಮಾರ್ ಅವರಿಂದ, ಶ್ರೀರಾಮಕೃಷ್ಣ ಆಶ್ರಮ ಮೈಸೂರು ಇವರಿಂದ ಪ್ರಕಾಶಿತವಾದದ್ದು ಕನ್ನಡದಲ್ಲಿ. ಅದರಲ್ಲಿ ಈಗಾಗಲೇ ನಾವು 12 ಅಧ್ಯಾಯಗಳನ್ನು ನೋಡಿದ್ದೇವೆ, ತತ್ವಾರ್ಥ ರಾಮಾಯಣದ ಅನುವಾದ ರಾಮಾಯಣ ಭಾವಧಾರೆಯನ್ನು. ಅದರಲ್ಲಿ ಇವತ್ತಿಗೆ ಮುಂದುವರಿಸ್ತಾ ಇದ್ದೀವಿ 13ನೇದು, ಶ್ರೀ ಸೀತಾಮಾತೆಯ ಪಾತಿವ್ರತ್ಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಅತ್ಯಂತ ಸರಳವಾಗಿರುವ ಶ್ರೀ ಸೀತಾದೇವಿಯು ಪ್ರೇಮದ ಮೂರ್ತಿ. ಶ್ರೀ ಸೀತಾದೇವಿಯ ಪಾತಿವ್ರತ್ಯ ಧರ್ಮ ಅನುಪಮವಾದ್ದು. ಅವಳು ಮಹಾಪತಿವ್ರತೆ. ಅವಳ ಸಂಯಮ, ಸರಳತೆ ಹಾಗೂ ಪಾತಿವ್ರತ್ಯಗಳು ಜಗತ್ತಿನಲ್ಲಿ ಬೇರೆಡೆ ಕಾಣಸಿಗದು. ಸಂತ ಏಕನಾಥರ ರಾಮಾಯಣದಲ್ಲಿನ ಘಟನೆ. ಹನುಮಂತನು ಸೀತೆಯ ಅನ್ವೇಷಣೆಗಾಗಿ ಲಂಕೆಗೆ ಹೋಗಲು ಸಿದ್ಧನಾದಾಗ ಅವನು ಶ್ರೀರಾಮನಲ್ಲಿ, ಹೇ ಮಹಾಪ್ರಭು, ನಾನು ಸೀತೆಯನ್ನು ನೋಡಿಲ್ಲ. ಲಂಕೆಯಲ್ಲಿ ಅನೇಕ ದೇವಗಂಧರ್ವ ಸ್ತ್ರೀಯರಿರುವರು ಅವರಲ್ಲಿ ಸೀತೆಯನ್ನು ಗುರುತಿಸುವಂತಹ ಒಂದು ಲಕ್ಷಣ ಗುರುತು ತಿಳಿಸು ಎಂದ. ಶ್ರೀರಾಮಚಂದ್ರನು ಸೀತೆಯ ಅನೇಕ ಗುಣಲಕ್ಷಣವನ್ನು ವಿವರಿಸಿದ. ಅವಳು ಬೆಳ್ಳಗಿರುವಳು, ಅವಳ ಕೂದಲು ಸುಂದರ, ಅವಳ ಕಣ್ಣುಗಳು ದಿವ್ಯ ಇತ್ಯಾದಿ. ಹನುಮಂತನು, ಹೇ ಪ್ರಭು, ನಾನಂತೂ ಬ್ರಹ್ಮಚಾರಿ, ನಾನು ಮುಖವನ್ನು ನೋಡುವುದಿಲ್ಲ, ತಲೆಯೆತ್ತಿ ಶರೀರದ ಲಕ್ಷಣವನ್ನು ನಾನು ಲಕ್ಷ್ಯವಿಡೇನು, ನಾನೆಂದಿಗೂ ಶರೀರದ ಲಕ್ಷಣವನ್ನು ಸ್ಮರಿಸುವುದಿಲ್ಲ ಎಂದ. ಶರೀರದ ಚಿಂತನೆಯಿಂದ ಕಾಮ ಜಾಗೃತವಾಗುವುದು, ಕಾಮದ ಮೂಲವು ಸಂಕಲ್ಪವಾಗಿದೆ. ಜ್ಞಾನಿಗಳಾದ ಮಹಾತ್ಮರು ಆತ್ಮದೃಷ್ಟಿಯನ್ನಿಡುವರು, ಅವರೆಂದಿಗೂ ಯಾವುದೇ ಶರೀರದ ಸ್ಮರಣೆಯ ಚಿಂತನೆ ಮಾಡುವುದಿಲ್ಲವಾದ್ದರಿಂದ ಕಾಮವು ಎಂದಿಗೂ ಅವರನ್ನು ಬಾಧಿಸದು. ಪುರುಷನು ಸ್ತ್ರೀಯ ಅಥವಾ ಸ್ತ್ರೀಯು ಪುರುಷನ ದೇಹದ ಸ್ಮರಣೆ ಮಾಡದವರಿಗೆ ಕಾಮಭಾವವು ಬರುವುದಿಲ್ಲ. ದೇಹದೃಷ್ಟಿಯಿಂದ ಕಾಮ ಬರುವುದು, ಶರೀರ ಸುಂದರವೆಂಬ ಕಲ್ಪನೆಯಿಂದಲೇ ಕಾಮದ ಜನ್ಮವಾಗುವುದು. ಕಾಮ ಜಾನಾಮಿ ತೇ ಮೂಲಂ ಸಂಕಲ್ಪಂ ತೇ ನ ಸಂಕಲ್ಪಂ ಸಂಕಲ್ಪತೆ ನ ಮೇ ಸಂಕಲ್ಪತೆ ನ ಭವಿಷ್ಯತಿ ಸಂಕಲ್ಪಾನ್ಮೇ ಭವಿಷ್ಯತಿ. ಅಂದರೆ ಹನುಮಂತನು ಶ್ರೀರಾಮನಿಗೆ ಶರೀರದ ಲಕ್ಷಣವನ್ನು ನಾನು ಗಮನಿಸುವುದಿಲ್ಲ, ನಾನು ನೆನಪಿಡುವಂತಹ ಶ್ರೀ ಸೀತಾದೇವಿಯ ಯಾವುದಾದ್ರೂ ಒಂದು ಲಕ್ಷಣವನ್ನು ತಿಳಿಸು ಎಂದ. ಆಗ ಶ್ರೀರಾಮನು, ಅವಳು ಎಲ್ಲಿರುವಳೋ ಅಲ್ಲಿ ನನ್ನ ಧ್ಯಾನ ಹಾಗೂ ನಾಮದ ಜಪ ಮಾಡುತ್ತಿರುತ್ತಾಳೆ. ಹನುಮಂತ, ಸೀತೆ ಇರುವ ಮನೆಯ ಗೋಡೆಯಿಂದಲೂ ಶ್ರೀರಾಮ 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 ಧ್ವನಿ ಬರುತ್ತಿರುತ್ತದೆ. ಅವಳು ನನ್ನ ವಿಯೋಗದಲ್ಲಿ ನನ್ನ ನಾಮವನ್ನು ಸತತವಾಗಿ ಜಪಿಸುವಳು ಹಾಗೂ ನನ್ನ ಧ್ಯಾನ ಮಾಡುವಳು. ಅವಳು ಕಾಡಿನಲ್ಲಿದ್ದರೆ ವೃಕ್ಷಗಳಿಂದಲೂ ಶ್ರೀರಾಮ 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 ಧ್ವನಿ ಕೇಳಿಸುತ್ತಿರುವುದು ಅವಳೇ ಸೀತೆ ಎಂದು ತಿಳಿಯಬೇಕು. ಎಲ್ಲಿ ಪಂಚಮಹಾಭೂತಗಳು ರಾಮನಾಮದ ಜಪ ಮಾಡುವವೋ ಅಲ್ಲಿಯೇ ಸೀತೆ ಇದ್ದಾಳೆಂದು ತಿಳಿಯಬೇಕು. ಹನುಮಂತನು ಈ ಲಕ್ಷಣಗಳಿಂದಲೇ ಸೀತೆಯನ್ನು ಅಶೋಕವನದಲ್ಲಿ ಗುರುತಿಸಿದ. ಶ್ರೀ ಸೀತಾದೇವಿಗೆ ಶ್ರೀರಾಮನಲ್ಲಿ ಅತಿಯಾದ ಪ್ರೇಮ, ನಿಷ್ಠೆ ಮತ್ತು ಪತಿಪರಾಯಣತೆಗಳಿವೆ. ಶ್ರೀ ಸೀತಾದೇವಿಯ ಪತ್ನಿ ಧರ್ಮವು ಅಲೌಕಿಕವಾದ್ದು. ಲೋಕಾಪವಾದದ ಕಾರಣದಿಂದ ಶ್ರೀರಾಮನು ಶ್ರೀ ಸೀತಾದೇವಿಯನ್ನು ತ್ಯಜಿಸುವ ನಿಶ್ಚಯ ಮಾಡಿದಾಗ ಅವಳನ್ನು ಕಾಡಿನಲ್ಲಿ ಬಿಟ್ಟು ಬರಲು ಅವನು ಲಕ್ಷ್ಮಣನಿಗೆ ಆದೇಶಿಸಿದ. ಲಕ್ಷ್ಮಣನು ಶ್ರೀ ಸೀತಾದೇವಿಯನ್ನು ರಥದಲ್ಲಿ ಕೂರಿಸಿಕೊಂಡು ಕಾಡಿಗೆ ಕರೆದೊಯ್ತಾನೆ. ಕಾಡಿನಲ್ಲಿ ಸೀತೆಯನ್ನು ರಥದಿಂದ ಇಳಿಸ್ತಾನೆ. ಶ್ರೀ ಸೀತಾದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ಲಕ್ಷ್ಮಣನಿಗೆ ಧೈರ್ಯವಿರಲಿಲ್ಲ. ಲಕ್ಷ್ಮಣನು ಮಹಾವೀರನಾದರೂ ಮಾತೆಯ ಪಾದಗಳಿಗೆ ವಂದಿಸುವಾಗ ಅವನು ಬಾಲಕನಂತೆ ಅಳತೊಡಗಿದ. ಮಾತೆಗೆ ಆಶ್ಚರ್ಯವೆನಿಸಿತು. ಅವಳು ಲಕ್ಷ್ಮಣನಿಗೆ, ನೀನೇಕೆ ಅಳುತ್ತಿರುವೆ ಎಂದು ಕೇಳಿದಳು. ಆಗ ಲಕ್ಷ್ಮಣನು ನಡೆದೆಲ್ಲವನ್ನು ಹೇಳಿ, ಪ್ರಭುವು ಅವನ ಈ ರೀತಿಯ ಲೀಲೆಯ ವಿಚಿತ್ರ ಕೆಲಸಕ್ಕೆ ನನಗೆ ಆಜ್ಞಾಪಿಸಿದ್ದಾನೆ ಎಂದ. ಇದನ್ನು ಕೇಳಿದ ಸೀತೆ ಸ್ತಬ್ಧಳಾಗಿ, ಅತ್ಯಂತ ದುಃಖಿತಳಾಗಿ ವ್ಯಾಕುಲಿತಳ. ಆದರೂ ಧೈರ್ಯ ತಡೆದು, ಲಕ್ಷ್ಮಣ, ಪ್ರಭು ಏನನ್ನು ಮಾಡಿರುವನು ಅದನ್ನು ಸರಿಯಾಗಿಯೇ ಮಾಡಿರುವನು. ಪತಿರ್ಹಿ ದೇವತಾನಾದ್ಯಾಃ ಪತಿರ್ಬಂಧು ಪತಿರ್ಗುರು ಪ್ರಾಣೈರಪಿ ಪ್ರಿಯಂ ತಸ್ಮಾತ್ ಭರ್ತು ಕಾರ್ಯಂ ವಿಶೇಷತಃ. ವಾಲ್ಮೀಕಿ ರಾಮಾಯಣ ಉತ್ತರಕಾಂಡ 48:17. ಹೆಂಗಸಿಗೆ ಪತಿಯೇ ದೇವತೆ, ಪತಿಯೇ ಬಂಧು, ಪತಿಯೇ ಗುರು. ಆದ್ದರಿಂದ ಪ್ರಾಣವನ್ನಾದರೂ ಕೊಟ್ಟು ಪತಿಗೆ ಪತ್ನಿಯು ಪ್ರಿಯವಾದದ್ದನ್ನು ಮಾಡಬೇಕು ಎಂದಳು. ಮುಂದುವರಿಸುತ್ತಾ, ನನ್ನ ಪತಿದೇವ ಯಾವುದನ್ನು ಮಾಡುವನೋ ಅದನ್ನು ಅವನು ಸರಿಯಾಗಿಯೇ ಮಾಡುವನು. ಪತಿ ಆಜ್ಞೆಯನ್ನು ಪಾಲಿಸುವುದು ನನ್ನ ಧರ್ಮ. ಯಾರಾದರೂ ಋಷಿ, ನಿನ್ನ ಪತಿ ನಿನ್ನನ್ನು ತ್ಯಾಗ ಮಾಡಿದ್ದೇಕೆ ಎಂದು ಕೇಳಿದಾಗ ನಾನೇನು ಉತ್ತರ ಕೊಡಲಿ ಎಂಬುದೇ ನನಗಿರುವ ದುಃಖವಾಗಿದೆ. ಲಕ್ಷ್ಮಣ, ಪತಿಯೇ ನನ್ನನ್ನು ತ್ಯಜಿಸಿದ ಮೇಲೆ ನನಗೆ ಈ ಜೀವನದಿಂದ ಮಾಡಬೇಕಾದದ್ದೇನು? ಆದರೆ ನಾನೀಗ ಆತ್ಮಹತ್ಯೆ ಮಾಡಿಕೊಳ್ಳುವಂತಿಲ್ಲ, ಏಕೆಂದರೆ ನನ್ನ ಗರ್ಭದಲ್ಲಿ ನನ್ನ ಪತಿದೇವನ ಚೈತನ್ಯವಿದೆ, ಸೂರ್ಯವಂಶದ ಕುಡಿ ಇದೆ. ಲಕ್ಷ್ಮಣ, ನನ್ನ ಜೀವನ ದುಃಖ ಸಹಿಸಲೆಂದೇ ಇದೆ. ಮಾಮಿಕೇಯಂ ತದುರ್ನೂನಂ ಸೃಷ್ಟಾ ದುಃಖಾಯ ಲಕ್ಷ್ಮಣ.
ದುಃಖವನ್ನು ಅನುಭವಿಸಲೆಂದೇ ಬ್ರಹ್ಮನು ನನ್ನ ದೇಹವನ್ನು ನಿರ್ಮಿಸಿದ್ದಾನೆ. ನನ್ನ ಚಿಂತೆ ಮಾಡದಿರು, ಇದನ್ನು ಸತ್ಯವೆಂದು ತಿಳಿ ಲಕ್ಷ್ಮಣ. ನನ್ನ ಮೇಲೆ ನನ್ನ ಪ್ರಭುವಿನ ಪ್ರೀತಿ ಪ್ರೇಮಗಳು ಎಷ್ಟೆಂದು ನಾನು ಬಲ್ಲೆ. ನನ್ನನ್ನು ತ್ಯಜಿಸಿರುವುದರ ದುಃಖ ಬಹಳವಾಗಿ ನನಗಿಲ್ಲ. ಈಗ ಅವನ ಸೇವೆ ಮಾಡುವವರು ಯಾರು ಎಂಬುದೇ ನನಗಿರುವ ಚಿಂತೆಯಾಗಿದೆ. ಅವನು ಯಾವುದೇ ಸ್ತ್ರೀಯನ್ನು ಎದುರಾಗಿ ದೃಷ್ಟಿ ಇಟ್ಟಿಲ್ಲ, ಕಣ್ಣೆತ್ತಿ ಎದುರಿಗೆ ಯಾವುದೇ ಸ್ತ್ರೀಯನ್ನು ನೋಡುವುದಿಲ್ಲ. ಅವನ ಸೇವೆಯ ಬಗ್ಗೆ ನಾನು ಏನು ಹೇಳಲಿ ಲಕ್ಷ್ಮಣ? ಇದನ್ನು ನಾನು ಇದುವರೆಗೂ ಯಾರಿಗೂ ಹೇಳಿಲ್ಲ, ನಿನಗೆ ಹೇಳುತ್ತಿರುವೆ. ರಾತ್ರಿ ನಾನು ಅವನ ಪಾದ ಸೇವೆ ಮಾಡಿದಾಗಲೇ ಅವನಿಗೆ ನಿದ್ದೆ ಬರುವುದು. ಈಗ ಅವನಿಗೆ ನಿದ್ದೆ ಹೇಗೆ ಬರುವುದು ಲಕ್ಷ್ಮಣ? ನಿನ್ನ ಹಿರಿಯ ಅಣ್ಣನ ಸೇವೆಯನ್ನು ನಾನು ನಿನಗೆ ಒಪ್ಪಿಸುತ್ತಿರುವೆ, ನೀನು ಅವನ ಸೇವೆ ಮಾಡಬೇಕು ಎಂದಳು. ಶ್ರೀರಾಮನು ಬೇಕಾದರೆ ಸೀತೆಯ ತ್ಯಾಗವನ್ನೇ ಮಾಡಲಿ, ಮಾಡಿದರೂ ಶ್ರೀ ಸೀತಾದೇವಿಯ ಮನಸ್ಸಿನಲ್ಲಿ ಶ್ರೀರಾಮನ ಬಗ್ಗೆ ಸ್ವಲ್ಪವೂ ಕೆಟ್ಟ ಭಾವನೆಗಿಲ್ಲ. ಈ ರೀತಿ ಇರುವ ಶ್ರೀ ಸೀತಾದೇವಿಯ ಪತಿ ಪ್ರೇಮ ಅನನ್ಯ, ಅನ್ಯಾದೃಶ, ಅನಾದೃಶ, ಅನುಪಮ, ಅಮೋಘ, ಅಪ್ರತಿಮ, ಅದ್ಭುತವಾದುದು ಎಂಬಲ್ಲಿ ಕಿಂಚಿತ್ತು ಅತಿಶಯೋಕ್ತಿಯಾಗದು. 14ನೇ ಅಧ್ಯಾಯ. ಜಗಜ್ಜನನಿ ಶ್ರೀ ಸೀತಾಮಾತೆ. ಶ್ರೀ ಸೀತಾಮಾತೆಯು ಪ್ರೇಮದ ಸಾಕಾರ ಮೂರ್ತಿ ಹಾಗೂ ದಯಾಸಾಗರಳಾಗಿರುವಳು. ರಾಮಾಯಣದ ಅರಣ್ಯಕಾಂಡದಲ್ಲಿ ಜಯಂತನ ಪ್ರಸಂಗ ಬರುವುದು. ಜಯಂತನು ಶ್ರೀ ಸೀತಾಮಾತೆಗೆ ಅಪರಾಧ ಮಾಡಿದ್ದ, ಆದರೆ ಶ್ರೀ ಸೀತಾಮಾತೆಗೆ ಅವನ ಮೇಲೆ ದಯೆ ಬಂದಿತು. ಜಯಂತನ ಅಪರಾಧ ಅಕ್ಷಮ್ಯ ಹಾಗೂ ಕ್ಷಮಿಸಲು ಯೋಗ್ಯವಾಗಿರಲಿಲ್ಲವೆಂದು ಸಂತರು ತಿಳಿಯುತ್ತಾರೆ. ಶ್ರೀರಾಮನು ಜಯಂತನನ್ನು ಸಂಹರಿಸಲು ಸಿದ್ಧನಾದರೆ ಶ್ರೀ ಸೀತಾಮಾತೆಗೆ ದಯೆ ಬಂದಿತು. ಶ್ರೀ ಸೀತಾಮಾತೆ ಅವನನ್ನು ಕ್ಷಮಿಸ್ತಾಳೆ. ಅಷ್ಟು ಮಾತ್ರವಲ್ಲ, ಅವನ ಪರವಾಗಿ ಶ್ರೀರಾಮನಲ್ಲಿಯೂ ಅವನನ್ನು ಕ್ಷಮಿಸಿದ್ದು ಪ್ರಾರ್ಥಿಸ್ತಾಳೆ. ಜಗಜ್ಜನನಿನೇ ಪ್ರಭು ಸಮ್ಮುಖಕರ ಕರವಾಜಗತಾಪ ವಿನಾಶ. ಶ್ರೀರಾಮಚರಿತ ಮಾನಸ. ರಾಮಾಯಣದಲ್ಲಿ ಕೆಲವು ಪ್ರಸಂಗಗಳಲ್ಲಿ ಶ್ರೀರಾಮಚಂದ್ರನ ಚರಿತ್ರೆಗಿಂತಲೂ ಶ್ರೀ ಸೀತಾಮಾತೆಯ ಚರಿತ್ರೆಯೇ ದಿವ್ಯವೆಂದೆನಿಸುವುದು. ವಾಲ್ಮೀಕಿ ಮಹರ್ಷಿ ಯುದ್ಧಕಾಂಡದಲ್ಲಿ ಶ್ರೀ ಸೀತಾಮಾತೆ ಒಂದು ಘಟನೆಯನ್ನು ವರ್ಣಿಸಿದ್ದಾರೆ. ರಾವಣನೊಡನೆ ಯುದ್ಧಪೂರ್ಣವಾಗಿ ಶ್ರೀರಾಮನು ರಾವಣನ ವಧೆ ಮಾಡಿದನು. ಅಶೋಕವನಕ್ಕೆ ಹೋಗಿ ಶ್ರೀ ಸೀತಾಮಾತೆಯನ್ನು ಕರೆತರಬೇಕೆಂದು ಹನುಮಂತನಿಗೆ ಆಜ್ಞೆ ಆಯಿತು. ಹನುಮಂತನು ಅಶೋಕವನಕ್ಕೆ ಓಡೋಡಿ ಬಂದ. ಅಲ್ಲಿ ಶಿಂಶಪ ವೃಕ್ಷದ ಕೆಳಗೆ ಶ್ರೀ ಸೀತಾಮಾತೆ ಶ್ರೀರಾಮ ಧ್ಯಾನದಲ್ಲಿ ತಲ್ಲೀನಳಾಗಿದ್ದಳು. ಹೂಗಳಿಂದ ಶ್ರೀರಾಮನಾಮ ಬರೆಯಲಾಗಿತ್ತು. ಶ್ರೀ ಸೀತಾಮಾತೆಯ ದೃಷ್ಟಿ ಹಾಗೂ ಲಕ್ಷ್ಯವು ಶ್ರೀರಾಮನಾಮದಲ್ಲಿ ಸ್ಥಿರವಾಗಿತ್ತು. ಅವಳು ಬೇರೆ ಯಾವುದರ ಮೇಲೆ ದೃಷ್ಟಿ ಹರಿಸಳು? ಹನುಮಂತನು ಬಂದು ಶ್ರೀ ಸೀತಾಮಾತೆಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ತಾಯಿ, ನಿನ್ನ ಆಶೀರ್ವಾದದಿಂದ ನಮಗೆ ಜಯ ಲಭಿಸಿದೆ. ಪ್ರಭು ಶ್ರೀರಾಮ ರಾವಣನನ್ನು ವಧಿಸಿರುವನು. ಶ್ರೀರಾಮ ಲಕ್ಷ್ಮಣರು ಆನಂದದಲ್ಲಿರುವರು. ಅಮ್ಮ, ಇಂದು ನಿನ್ನ ಈ ದಾಸ ನಿನಗೆ ಶ್ರೀರಾಮನ ದರ್ಶನ ಮಾಡಿಸುವನು, ನೀನೀಗ ಬೇಗನೆ ಬರಬೇಕು ಎಂದ. ಹನುಮಂತನು ಶ್ರೀರಾಮಚಂದ್ರನ ದರ್ಶನ ಮಾಡಿಸುವನೆಂಬುದನ್ನು ಕೇಳಿ ಶ್ರೀ ಸೀತಾಮಾತೆಗೆ ಅತ್ಯಂತ ಆನಂದವಾಯಿತು. ಭಾವಾವಿಷ್ಟಾಳಾಗಿ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯಿತು. ಶ್ರೀ ಸೀತಾಮಾತೆಯು ಪ್ರಸನ್ನಳಾಗಿ ಹನುಮಂತನಿಗೆ ಅನೇಕ ಆಶೀರ್ವಾದಗಳನ್ನು ಮಾಡಿದಳು. ಕೊನೆಗೆ ಜೊತೆಗೆ ವರಗಳನ್ನು ಕೊಟ್ಟಳು. ಹನುಮಂತ, ಎಲ್ಲ ಸೌಮ್ಯ ಸದ್ಗುಣಗಳು ನಿನ್ನಲ್ಲಿ ನೆಲೆಸಲಿ, ನಾನಿಂದು ನಿನಗೇನು ಕೊಡಲಿ? ನನ್ನ ಹನುಮಂತನನ್ನು ಕಾಲವೂ ಅಲುಗಾಡಿಸದು, ಬಡಿಯದು, ಹೊಡೆಯದು. ನನ್ನ ಹನುಮಂತನ ಮುಂದೆ ಕಾಲವು ಕೈ ಮುಗಿದು ನಿಂತು ಎಲ್ಲರ ಸೇವಕನಾಗಿ ನಿಲ್ಲುವುದು ಎಂದಳು. ಕಾಲವು ಪ್ರತಿಯೊಬ್ಬರ ಎದೆಯನ್ನು ತುಳಿಯುವುದು, ಅದು ಪ್ರತಿಯೊಬ್ಬರನ್ನು ಹೊಡೆದುಳಿ ಉರುಳಿಸುವ, ಆದರೆ ಹನುಮಂತನ ಮುಂದೆ ಕಾಲವೂ ಕೈ ಜೋಡಿಸಿ ನಿಂತಿರುವುದು. ಶ್ರೀ ಹನುಮಂತ ಸ್ವಾಮಿಯು ಇಂದಿಗೂ ಲೋಕದೆಲ್ಲೆಡೆ ಚಿರಂಜೀವಿಯಾಗಿರುವನು. ಶ್ರೀ ಸೀತಾಮಾತೆಯು, ನನ್ನ ಹನುಮಂತನಿಗೆ ಕಾಲವು ಸಂಹರಿಸದು, ಹನುಮಂತ ನೀನು ಚಿರಂಜೀವಿಯಾಗೆಂದು ನನ್ನ ಆಶೀರ್ವಾದವಿದೆ. ಸಾಧು ಸಜ್ಜನರು, ಜ್ಞಾನಿಗಳಾದ ಮಹಾತ್ಮರು ನಿನ್ನನ್ನು ಸದ್ಗುಣಿಯನ್ನು ತಿಳಿಯುವರು ಹಾಗೂ ನಿನ್ನನ್ನು ಪೂಜಿಸುವರು. ಜಗತ್ತಿನಲ್ಲಿ ನಿನ್ನ ಕೀರ್ತಿ ವರ್ಧಿಸಿ ನಿನ್ನನ್ನು ಎಲ್ಲೆಡೆ ಅಧಿಕವಾಗಿ ಪೂಜಿಸುವರು ಎಂದು ವರ ಕೊಟ್ಟಳು. ಹನುಮಂತನು ಸಂತರೆಲ್ಲರ ಸದ್ಗುರು ಹಾಗೂ ಜ್ಞಾನಿಗಳಲ್ಲಿ ಅಗ್ರಗಣ್ಯನು. ಅತುಲಿತ ಬಲಧಾಮಂ ಹೇಮ ಶೈಲಾಭ ದೇಹಂ ಧನುಜವನ ಕೃಶಾನಂ ಜ್ಞಾನಿ ನಾಮಗ್ರಗಣ್ಯಂ. ಸಕಲ ಗುಣ ನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯ ಭಕ್ತಂ ವಾತ ಜಾತಂ ನಮಾಮಿ. ಅತುಲಿತ ಬಲಧಾಮನು ಹೇಮಶೈಲದಂತೆ, ಚಿನ್ನದ ಪರ್ವತದಂತೆ ಕಾಂತಿಯಿಂದ ಕೂಡಿದ ದೇಹವುಳ್ಳವನು, ದಾನವರೆಂಬ ವನಕ್ಕೆ ಅಗ್ನಿಸ್ವರೂಪನು, ಜ್ಞಾನಿಗಳಲ್ಲಿ ಅಗ್ರಗಣ್ಯನು, ಸಕಲ ಗುಣನಿಧಿಯು, ವಾನರರ ಅಧಿಪತಿಯು, ರಘುಪತಿಯ ಪ್ರಿಯ ಭಕ್ತನೂ ಆದ ವಾಯುನಂದನ ಹನುಮಂತನಿಗೆ ನಮಸ್ಕರಿಸುತ್ತೇನೆ. ಎಲ್ಲೆಡೆ ಹನುಮಂತನ ಪೂಜೆ ನಡೆಯುವುದು. ಹಾಗಾದರೆ ಹೆಚ್ಚಾಗಿ ಪೂಜೆ ಯಾವುದು, ಶ್ರೀರಾಮನದ್ದೋ ಹನುಮಂತನದ್ದೋ? ಒಂದು ಚಿಕ್ಕ ಹಳ್ಳಿಯಲ್ಲಿ ಶ್ರೀರಾಮನ ಮಂದಿರ ಇರದಿರಬಹುದು, ಹನುಮಂತನ ಒಂದು ಚಿಕ್ಕ ಗುಡಿಯಂತೂ ಇದ್ದೇ ಇರುವುದು. ಶ್ರೀ ಸೀತಾಮಾತೆ ಆನಂದಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಅವಳು, ನನ್ನ ಹನುಮಂತ ಎಲ್ಲಿರುವನು ಅಲ್ಲಿ ಅಷ್ಟ ಮಹಾಸಿದ್ಧಿಗಳು ಅವನ ಸೇವೆಯಲ್ಲಿರುತ್ತವೆ ಎಂದಳು. ಅಷ್ಟ ಸಿದ್ಧಿ ನವ ನಿಧಿ ಕೇ ದಾತ ಅಸವರ ದೀನ ಜಾನಕಿ ಮಾತ. ಹನುಮಾನ್ ಚಾಲೀಸ. ಅಷ್ಟಸಿದ್ಧಿ ನವನಿಧಿಯನ್ನು ಕೊಡುವ ಶಕ್ತಿಯನ್ನು ನಿನಗಿತ್ತಳು ಸೀತಾಮಾತೆ. ಹನುಮಂತನು ಶ್ರೀ ಸೀತಾರಾಮಚಂದ್ರ ಸೇವೆ ಮಾಡುವಾಗ ಬಾಲಕನಂತೆ ಆಗ್ತಾನೆ. ಯಾರು ಬಾಲಕರಂತಿರುವರೋ ಅವರೇ ಸೇವೆ ಮಾಡುವವರು.
ಅಭಿಮಾನವು ಅಹಂಕಾರವು ಸೇವೆಯಲ್ಲಿ ತೊಂದರೆ ಮಾಡುವುದು. ದೊಡ್ಡ ದೊಡ್ಡ ಮಹಾತ್ಮರು ಕೂಡ ಪಾಂಡಿತ್ಯ ತ್ಯಜಿಸಿ ಬಾಲಕರಂತಾಗಿ ಭಗವಂತನ ಸೇವೆ ಮಾಡುವರು. ಜ್ಞಾನದ ಅಭಿಮಾನವು ಸೇವೆಯ ದಿಕ್ಕನ್ನೇ ತಪ್ಪಿಸಿ ಪ್ರಮಾದ ಮಾಡಿಸುವುದು. ಹನುಮಂತನು ಬಾಲಕನಂತಿರುವನು. ಅವನು ಶ್ರೀ ಸೀತಾಮಾತೆಯಲ್ಲಿ, ತಾಯಿ ನೀನು ಬಹಳ ಕೊಟ್ಟಿರುವೆ ಸಂತೋಷ, ಆದ್ದರಿಂದ ನನಗೆ ಬೇಕಾದ್ದನ್ನು ಬೇಡುವೆ, ನನಗಿಂದು ಬೇಡುವ ವಿಶೇಷ ಹಕ್ಕು ಅಧಿಕಾರವಿದೆ, ತಾಯಿ ನಾನು ಕೇಳಿದ್ದನ್ನು ನೀನು ಕೊಡಲೇಬೇಕಾಗುವುದು ಎಂದಾಳೆ. ಸೀತಾಮಾತೆಯು, ಮಗನೇ, ನಾನು ನಿನಗೆ ಕೊಡುವುದರಲ್ಲಿ ಏನನ್ನು ಉಳಿಸಿರುವೆ? ನೀನು ಅಮರನಾಗು, ಜಗತ್ತು ಜಯ ಜಯಕಾರದಿಂದ ನಿನ್ನನ್ನು ಕೊಂಡಾಡಲಿ ಎಂದಳು. ಹನುಮಂತನು, ಅಮ್ಮ ಇದೆಲ್ಲವೂ ಸರಿಯೇ, ಈಗ ನನಗೇನು ಬೇಕಾಗಿದೆಯೋ ಅದನ್ನು ಕೊಡು. ಶ್ರೀ ಸೀತಾಮಾತೆಯು, ಮಗು ನೀನು ಏನು ಕೇಳುವೆಯೋ ಅದನ್ನೇ ಕೊಡುವೆ, ನೀನು ಕೇಳು ಎಂದಳು. ಹನುಮಂತನು ಕೈ ಜೋಡಿಸಿ, ತಾಯಿ ನಾನು ಮೊದಲ ಬಾರಿಗೆ ಶ್ರೀರಾಮನ ಸಂದೇಶ ಪಡೆದು ಲಂಕೆಗೆ ಬಂದಾಗ ಈ ರಾಕ್ಷಸಿರು ನನ್ನ ತಾಯಿಯನ್ನು ಬಹಳವಾಗಿ ಹಿಂಸಿಸಿದ್ದುದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೆ. ಈ ರಾಕ್ಷಸರು ನನ್ನ ತಾಯಿಯಾದ ನಿನಗೆ ಕೆಟ್ಟ ಮಾತುಗಳನ್ನಾಡಿ ನಿನ್ನನ್ನು ಹೆದರಿಸಿ ರೇಗಿಸಿ ಅಣಕಿಸುತ್ತಿದ್ದನ್ನು ಕಂಡಿರುವೆ. ಶ್ರೀರಾಮನಂತೂ ರಾಕ್ಷಸರನ್ನು ಸಂಹರಿಸಿದರೂ ಲಂಕೆಯಲ್ಲಿ ಈ ರಾಕ್ಷಸಿಯರು ಇನ್ನೂ ಉಳಿದಿದ್ದಾರೆ. ಇವರನ್ನು ನೋಡಿ ನನಗೆ ಬಹಳ ಸಿಟ್ಟು ಬರುವುದು. ಇವರನ್ನು ಕೊಲ್ಲಬೇಕೆಂದು ನನಗೆ ಬಹಳ ಆಸೆಯಾಗುವುದು. ನೀನು ಆಜ್ಞಾಪಿಸಿದರೆ ಒಬ್ಬೊಬ್ಬರನ್ನು ಕುಟ್ಟಿ ಕುಟ್ಟಿ ಪುಡಿಗೈಯುವೆ. ನನ್ನ ತಾಯಿಯನ್ನು ಹಿಂಸಿಸಿರುವ ಪ್ರತಿಯೊಬ್ಬರಿಗೂ ಘೋರವಾಗಿ ಶಿಕ್ಷಿಸುವೆ ಎಂದ. ಹನುಮಂತನಂತೂ ರಾಕ್ಷಸರನ್ನು ಸಂಹರಿಸಲು ಸಿದ್ಧನಾದರೂ ಶ್ರೀ ಸೀತಾಮಾತೆ ನಿರಾಕರಿಸಿದಳು. ಅವಳು, ಮಗನೇ, ಇದೇನನ್ನು ಕೇಳುತ್ತಿರುವೆ? ನನ್ನ ಪುತ್ರನಾಗಿ ನೀನು ಇಂಥದ್ದನ್ನು ಕೇಳುವುದೇ? ಶತ್ರುತ್ವದ ಪ್ರತೀಕಾರವನ್ನು ಶತ್ರುತ್ವದಿಂದಲೇ ನೀಗಿಸುವುದು ಸರಿಯಲ್ಲ. ಶತ್ರುತ್ವದ ಪ್ರತೀಕಾರವು ಪ್ರೇಮವಾಗಿದೆ ಎಂದಳು. ಶ್ರೀ ಸೀತಾಮಾತೆಯು ಹನುಮಂತನಿಗೆ ಈ ಉಪದೇಶ ನೀಡಿದಳು. ಅಯಂ ವ್ಯಾಘ್ರ ಸಮೀಪೇತು ಪುರಾಣೋ ಧರ್ಮ ಸಂಹಿತೆ ವೃಕ್ಷೇಣ ಗೀತ ಶ್ಲೋಕೋಸ್ತಿ ತನ್ನಿಬೋಧ ಪ್ಲವಂಗಮ. ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ. ವಾನರೋತ್ತಮನೇ, ಒಂದು ಕರಡಿಯು ಹುಲಿಗೆ ಹೇಳಿತೆಂಬ ಒಂದು ಪೌರಾಣಿಕ ಶ್ಲೋಕ ಉಂಟು, ನೀತಿಯುಕ್ತವಾದ ಆ ಸುಭಾಷಿತವನ್ನು ಕೇಳು. ಹನುಮಂತ, ಹಿಂದೆ ಒಂದು ಕರಡಿ ಹಾಗೂ ಹುಲಿಯ ಪ್ರಾಚೀನ ಹಾಗೂ ಧರ್ಮಯುಕ್ತ ಕಥೆ ಇದೆ, ಅದನ್ನು ಕೇಳು. ಕಾಡಿನಲ್ಲಿ ಒಬ್ಬ ಬೇಟೆಗಾರನನ್ನು ಹುಲಿಯೊಂದು ಹಿಂಬಾಲಿಸಿತು. ಬೇಟೆಗಾರನ ಹೆದರಿದ, ಅವನನ್ನು ಮರ ಹತ್ತಿ ಕುಳಿತ. ಹುಲಿಗೆ ಮರ ಹತ್ತಲು ಬರುವುದಿಲ್ಲವಾದ್ರಿಂದ ಅದು ಮರದ ಕೆಳಗೆ ಕುಳಿತಿತ್ತು. ಅದೇ ಮರದಲ್ಲಿ ಒಂದು ಕರಡಿಯೂ ಕುಳಿತಿತ್ತು. ಹುಲಿಗೆ ಬಹಳ ಹಸಿವಾಯಿತು. ಇವರಿಬ್ಬರಲ್ಲಿ ಯಾರಾದರೂ ಕೆಳಗಿಳಿದರೆ ನಾನು ಅವರನ್ನು ಕೊಂದು ತಿನ್ನುವೆ ಎಂದು ನಿಶ್ಚಯಿಸಿತು. ಆದರೆ ಬೇಟೆಗಾರನಾಗಲಿ ಕರಡಿಯಾಗಲಿ ಕೆಳಗೆ ಬರಲಿಲ್ಲ. ಹುಲಿ ಕೆಳಗೆ ಕುಳಿತಿತ್ತು. ಸಂಜೆಯಾಯಿತು, ಕತ್ತಲಾಯಿತು, ರಾತ್ರಿ ಆಗುತ್ತಾ ಬಂತು. ಹುಲಿಗೆ ಬಹಳ ಹಸಿವಾದ್ದರಿಂದ ಅದು ತಮ್ಮ ಪಶುಭಾಷೆಯಲ್ಲಿ ಕರಡಿಗೆ, ಈ ಮನುಷ್ಯನು ನಮ್ಮಿಬ್ಬರ ಶತ್ರುವಾಗಿರುವನು, ಒಂದು ದಿನ ಅವನು ನಮ್ಮಿಬ್ಬರನ್ನು ಹೊಡೆದು ಕೊಲ್ಲುವನು, ಮೇಲಿರುವ ಅವನನ್ನು ಝಾಡಿಸಿ ಕೆಳಗೆ ತಳ್ಳು, ನಾನು ಅವನನ್ನು ಕೊಂದು ತಿನ್ನುವೆ, ಇದರಿಂದ ನಮ್ಮಿಬ್ಬರ ಶತ್ರುವಿನ ನಾಶವಾಗುವುದು ಎಂದಿತ್ತು. ಕರಡಿಯು ಹುಲಿಗೆ, ಸಾಧ್ಯವಿಲ್ಲ, ಇದು ನನ್ನ ಧರ್ಮವಲ್ಲ, ನಾವಿಬ್ಬರು ಒಂದೇ ಮರದ ಆಶ್ರಯದಲ್ಲಿದ್ದೇವೆ, ಭಗವಂತನ ಭೂಮಿಯಲ್ಲಿ ಎಲ್ಲರೂ ಇರಬೇಕಾಗಿದೆ, ಎಲ್ಲರ ಆಧಾರ ಎಲ್ಲರ ಮನೆಯಂತೂ ಒಂದೇ ಆಗಿದೆ, ಅವನು ನನ್ನ ಸೋದರ, ನಾನು ಅವನನ್ನು ಕೆಳಗೆ ತಳ್ಳುವುದಿಲ್ಲ ಎಂದಿತ್ತು. ಮಧ್ಯರಾತ್ರಿ ಆಯಿತು. ಕರಡಿಗೆ ಕಣ್ಗತ್ತಲಾಗಿ ನಿದ್ದೆ ಬಂತು. ಹುಲಿಯು ಬೇಟೆಗಾರನಿಗೆ, ನಾನು ಬಹಳ ಹಸಿದಿರುವೆ, ನಿನ್ನನ್ನು ತಿನ್ನುವುದಕ್ಕಾಗಿ ನಾನು ಇಲ್ಲಿಯೇ ಕುಳಿತಿರುವೆ, ನೀನು ಈ ಕರಡಿಯನ್ನು ತಳ್ಳಿ ಕೆಳಗೆ ಬಿಡಿಸು, ನಾನು ಅದನ್ನು ಕೊಂದು ತಿಂದು ಇಲ್ಲಿಂದ ಹೊರಟು ಹೋಗುವೆ, ನೀನು ಜೀವಂತ ಉಳಿಯುವೆ ಎಂದಿತ್ತು. ಬೇಟೆಗಾರನು ಕೃತಜ್ಞನಾದ. ಕರಡಿಯು ರಕ್ಷಣೆ ಮಾಡಿದ ಉಪಕಾರ ಮರೆತ. ತನಗೆ ರಕ್ಷಣೆ ಕೊಟ್ಟಿದ್ದ ಕರಡಿಗೆ ಮೋಸ ಮಾಡಿದ. ಮಧ್ಯರಾತ್ರಿಯಲ್ಲಿ ಮಲಗಿದ್ದ ಕರಡಿಯನ್ನು ಕೆಳಗೆ ತಳ್ಳಿದ. ಆದರೆ ಪರಮಾತ್ಮ ಯಾರನ್ನು ರಕ್ಷಿಸುವನೋ ಅವನನ್ನು ಯಾರೂ ಸಂಹರಿಸಲು ಏನೂ ಮಾಡಲು ಸಾಧ್ಯವಿಲ್ಲ. ಕರಡಿ ಕೆಳಗೆ ಬಿದ್ದಿತಾದರೂ ಬೀಳುತ್ತಲೇ ಮರದ ಕೊಂಬೆಯನ್ನು ಅದರ ಕೈಗೆ ಬಂದಿತು. ಎಚ್ಚರಗೊಂಡ ಕರಡಿ ಅದೇ ಕೊಂಬೆಯ ಆಧಾರದಿಂದ ಅದನ್ನೇ ಗಟ್ಟಿಯಾಗಿ ಹಿಡಿದು ಮರದಲ್ಲಿಯೇ ಕುಳಿತಿತು, ಉಳಿಯಿತು. ಆಗ ಹುಲಿಯು ಕರಡಿಗೆ, ನೋಡಿದೆಯಾ, ಈ ಮನುಷ್ಯನೆಷ್ಟು ದುಷ್ಟ, ಕೃತಜ್ಞನೆಂದು ತಿಳಿಯುತ್ತೆ. ನೀನು ಅವನ ರಕ್ಷಣೆ ಮಾಡಿದರೂ ಅವನು ನಿನ್ನೊಡನೆ ವೈರಬುದ್ಧಿ ತೋರಿದ, ಅವನು ನಿನ್ನನ್ನೇ ಕೊಲ್ಲಲು ಸಿದ್ಧನಾದ ಎಂದಿತು. ಆದರೆ ಕರಡಿ ಹೇಳಿತು, ಮನುಷ್ಯ ಬೇಕಾದರೆ ಅವನ ಧರ್ಮ ತೊರೆಯಲಿ, ಆದರೆ ನಾನು ನನ್ನ ಧರ್ಮ ಬಿಡಲಾರೆ ಎಂದಿತು. ನ ಪರಃ ಪಾಪಮಾದತ್ತೇ ಪರೇಷಾಂ ಪಾಪಕರ್ಮಣಾಂ ಸಮಯೇ ರಕ್ಷಿತವ್ಯಸ್ತು ಸಂತಶ್ಚಾರಿತ್ರ ಭೂಷಣಾಃ. ತನಗೆ ಅಪಕಾರವನ್ನು ಮಾಡಿದವರಿಗೆ ಪ್ರಾಜ್ಞನಾದವನು ತಿರುಗಿ ಅಪಕಾರವನ್ನು ಮಾಡುವುದಿಲ್ಲ. ಸದಾಚಾರವನ್ನು ಅವಶ್ಯವಾಗಿ ಪಾಲಿಸಬೇಕು. ಸಜ್ಜನರಿಗೆ ಒಳ್ಳೆಯ ನಡತೆಯೇ ಭೂಷಣ. ಪಾಪ ಮಾಡುವ ಪಾಪಿಗಳ ಅಹಂಕಾರವನ್ನು ಮಹಾತ್ಮರಾದ ಸಂತರು ಲೆಕ್ಕಿಸುವುದಿಲ್ಲ. ಸಜ್ಜನರು ತಮ್ಮ ಶೀಲ ಸದಾಚಾರಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಸದಾಚಾರಗಳೇ ಸತ್ಪುರುಷರ ಆಭರಣಗಳಾಗಿವೆ. ಶ್ರೀ ಸೀತಾಮಾತೆಯು ಹನುಮಂತನಿಗೆ, ಯಾರು ಪ್ರೇಮದಿಂದ ಪ್ರತೀಕಾರ ತೆಗೆದುಕೊಳ್ಳುವರೋ ಅವರು ಸಂತರು, ವೈರದ ಶಾಂತವಾಗುವುದು ಪ್ರೇಮದಿಂದ ಆಗುವುದೇ ಹೊರತು ವೈರದಿಂದಲ್ಲ. ಅಪಕಾರಕ್ಕೆ ಪ್ರತಿಯಾಗಿ ಉಪಕಾರವನ್ನು, ಅವಮಾನಕ್ಕೆ ಬದಲಾಗಿ ಸನ್ಮಾನವನ್ನು ಮಾಡುವವರೇ ಸಂತರು. ಈ ರಾಕ್ಷಸಿಯರೆಲ್ಲರೂ ರಾವಣನ ಆಜ್ಞೆಗೆ ಬದ್ಧರಾಗಿ ಅವನ ಅಧೀನದಲ್ಲಿದ್ದು ಅವನು ಹೇಳಿದ್ದರಿಂದ ನನ್ನನ್ನು ಹಿಂಸಿಸ್ತಾ ಇದ್ದರು. ಅದರಲ್ಲಿ ಅವರ ದೋಷವೇನೂ ಇಲ್ಲ. ಈ ದುಃಖವೆಲ್ಲವೂ ನನ್ನ ಕರ್ಮದ ಫಲವೇ ಆಗಿದೆ. ನಾನು ಲಕ್ಷ್ಮಣನಿಗೆ ಅವಮಾನಗೊಳಿಸಿದ್ದೆ, ಅದರದ್ದೇ ಈ ಫಲ. ಒಂದು ಸಾಧಾರಣ ಪಶುವು ಸ್ವಧರ್ಮವನ್ನು ಪಾಲಿಸುವುದು, ಅದು ವೈರಕ್ಕೆ ಬದಲಾಗಿ ಪ್ರೇಮ ಕೊಡುವುದು,
ಮಗನೇ, ಆದ್ದರಿಂದ ನೀನು ಈ ರಾಕ್ಷಸಿರನ್ನು ಸಂಹರಿಸಬಾರದು, ನನಗಿವರ ಮೇಲೆ ದಯೆ ಬರುವುದು. ನಾನೀಗ ಮುಂದಿನದೇ ವಿಚಾರ ಮಾಡಿದೆ. ನಾನು ಇಷ್ಟೊಂದು ದಿನಗಳ ಕಾಲ ಈ ರಾಕ್ಷಸಿರ ಜೊತೆಗಿದ್ದೆ. ನಾನೀಗ ಅಯೋಧ್ಯೆಗೆ ಹೋಗಬೇಕಿದೆ. ಇವರೇನಾದರೂ ವರ ಕೇಳಿದರೆ ಅದನ್ನು ನಾನು ಇವರಿಗೆ ಹೊರಡಲೇಬೇಕಾಗಿದೆ. ಮಗನೇ, ಈ ರಾಕ್ಷಸಿಯರನ್ನು ಸುಖವಾಗಿಸಿಯೇ ಸಂತೋಷಪಡಿಸಿಯೇ ಇಲ್ಲಿಂದ ಹೊರಡುವುದೆಂದು ನಾನು ನಿಶ್ಚಯಿಸಿರುವೆ. ಬಹಳ ದುಃಖಿತರಾದ ಈ ರಾಕ್ಷಸಿಯರನ್ನು ನೀನು ಬಡಿಯುವಂತಿಲ್ಲ ಎಂದಳು ಶ್ರೀ ಸೀತಾಮಾತೆ. ಶ್ರೀರಾಮನು ರಾಕ್ಷಸರನ್ನು ಯುದ್ಧ ಮಾಡುವಾಗ ಕಠೋರವಾಗುತ್ತಿದ್ದನೆಂದು ವಾಲ್ಮೀಕಿ ರಾಮಾಯಣದಲ್ಲಿದೆ. ಶ್ರೀರಾಮನು ರಾಕ್ಷಸರನ್ನು ಸಂಹರಿಸುವಾಗ ದಯೆಯನ್ನು ದೂರ ಸರಿಸ್ತಾ ಇದ್ದ. ಈ ರಾಕ್ಷಸರು ಅನರ್ಥಕಾರಿಗಳು, ಧರ್ಮ ವಿರೋಧಿಗಳು, ನನಗೆ ಇವರು ವಿನಾಶ ಮಾಡಬೇಕಾಗಿದೆ ಎಂಬ ಒಂದೇ ಭಾವನೆಯು ರಾಕ್ಷಸರನ್ನು ಸಂಹರಿಸುವಾಗ ಅವನ ಮನಸ್ಸಿನಲ್ಲಿರ್ತಾ ಇತ್ತು. ಶ್ರೀರಾಮನಿಗೆ ರಾಕ್ಷಸಿಯರ ಮೇಲೆ ದಯೆ ಬರದು, ಆದರೆ ಶ್ರೀ ಸೀತಾಮಾತೆಗೆ ರಾಕ್ಷಸಿಯರ ಮೇಲೆ ಅಪಾರ ದಯೆ. ರಾಕ್ಷಸಿಯರು ಶ್ರೀ ಸೀತಾಮಾತೆಗೆ ಅತ್ಯಂತ ತೊಂದರೆ ಕೊಟ್ಟಿದ್ದರು. ಇದನ್ನೆಲ್ಲ ರಾಮಾಯಣದಲ್ಲಿ ಓದಿ ನಮಗೂ ಬಹಳ ದುಃಖವಾಗುವುದು. ಇಷ್ಟಾದರೂ ಶ್ರೀ ಸೀತಾಮಾತೆಯ ಹೃದಯದಲ್ಲಿ ರಾಕ್ಷಸಿಯರ ಬಗ್ಗೆ ಕರುಣೆಯೇ ಇರುವುದು. ಶ್ರೀರಾಮಚಂದ್ರನಿಗೆ ಕೆಲವು ಸಮಯ ಕ್ರೋಧವು ಬಂದಿದೆ, ಆದರೆ ಶ್ರೀ ಸೀತಾಮಾತೆಗೆ ಎಂದಿಗೂ ಕ್ರೋಧವೇ ಬಂದಿಲ್ಲ. ಯಾರ ಬಗ್ಗೆಯೂ ಶ್ರೀ ಸೀತಾಮಾತೆಯ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಲ್ಲ. ಬದಲಾಗಿ ಎಲ್ಲರಿಗೂ ದಯಾಭಾವನೆಯೇ ಇದೆ. ತಾನು ರಾಕ್ಷಸಿಯರನ್ನು ಸಂಹರಿಸುವುದನ್ನು ಶ್ರೀ ಸೀತಾಮಾತೆ ನಿರಾಕರಿಸಿದಾಗ ಹನುಮಂತನು ಶ್ರೀ ಸೀತಾಮಾತೆಯನ್ನು ಜಯ ಜಯ ಎಂದು ಕೊಂಡಾಡಿದ. ಅವನು ಶ್ರೀ ಸೀತಾಮಾತೆಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ತಾಯಿ, ನಾನು ಇಂತಹ ದಯೆಯನ್ನು ಶ್ರೀರಾಮನಲ್ಲಿಯೂ ಕಂಡಿಲ್ಲ. ಶ್ರೀರಾಮನು ದಯಾಳು ಎಂಬುದು ಸತ್ಯ, ಆದರೆ ಇಂತಹ ದಯೆಯನ್ನು ನಾನು ಜಗತ್ತಿನಲ್ಲಿ ಎಲ್ಲಿಯೂ ಕಂಡಿಲ್ಲ. ಹೇ ಜಗಜ್ಜನನಿ, ನಾನು ಇದನ್ನು ಕಂಡಿರುವುದು ಕೇವಲ ನಿನ್ನಲ್ಲಿಯೇ ಮಾತ್ರ. ತಾಯಿ, ನೀನು ಜಗನ್ಮಾತೆಯಾಗಿರುವುದರಿಂದ ನಿನಗೆ ಎಲ್ಲರ ಮೇಲೆಯೂ ದಯೆ ಬರುವುದು ಎಂದ. ಶ್ರೀ ಸೀತಾಮಾತೆಯು ದಯೆ ಹಾಗೂ ಪ್ರೇಮದ ಮೂರ್ತಿಯಾಗಿರುವಳು. ಅವಳ ವರ್ಣನೆಯನ್ನು ಯಾರು ತಾನೇ ಮಾಡಬಲ್ಲರು? ಎಲ್ಲರ ಮೇಲೆ ದಯಾವರ್ಷ ಸುರಿಸುವ ಅವಳು ಜಗತ್ತಿನ ತಾಯಿಯಾಗಿದ್ದಾಳೆ. ಕಮಲೇಯಂ ಜಗನ್ಮಾತಾ ಲೀಲಾಮಾನುಷ ವಿಗ್ರಹ. ಕೌಸಲ್ಯೆಯಂತೂ ಶ್ರೀರಾಮನ ಮಾತೆ ಆಗಬಹುದು, ಆದರೆ ಶ್ರೀ ಸೀತಾ ಮಾತೆಯ ಮಾತೆ ಯಾರಾಗಬಹುದು? ಶ್ರೀ ಸೀತಾ ಮಾತೆಗೆ ಯಾರೂ ಮಾತೆ ಇಲ್ಲ, ತಂದೆಯೂ ಇಲ್ಲ. ಅವಳೇ ಎಲ್ಲರ ತಾಯಿ. ಅವಳು ಸರ್ವೇಶ್ವರಿ ಹಾಗೂ ಸರ್ವಶ್ರೇಷ್ಠಳು. ರಾಘವತ್ವೇ ಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ವಿಷ್ಣೋರ್ದೇಹಾನುರೂಪ ವೈ ಕರೋತ್ಯೇಷಾತ್ಮನಸ್ತನು. ಜಗಜ್ಜನನಿಯ ತಾಯಿ ಯಾರಾಗಬಲ್ಲರು? ಅವಳಿಗೆ ಯಾರೂ ತಾಯಿಯಾಗಲು ಸಾಧ್ಯವಿಲ್ಲ. ಶ್ರೀ ಸೀತಾಮಾತೆಯ ಜನ್ಮ ಸೃಷ್ಟಿಯು ದಿವ್ಯ, ಅಂತ್ಯ ಲಯವೂ ದಿವ್ಯ. ಶ್ರೀ ಸೀತಾಮಾತೆಯು ಭೂಮಿಯಿಂದ ಬಂದಳು ಹಾಗೂ ಭೂಮಿಯಲ್ಲೇ ಹಿಂತಿರುಗಿದಳು. ವಾಲ್ಮೀಕಿ ಮಹರ್ಷಿಗಳು ದಿವ್ಯಾತಿದಿವ್ಯವಾದ ಉಪಸಂಹಾರ ಮಾಡಿದರು. ಈ ಭಾಗ ಉತ್ತರಕಾಂಡದಲ್ಲಿ ಬರ್ತದೆ. ಶ್ರೀ ಸೀತಾಮಾತೆಯ ಜೀವನ ಯಾನವು ಮಹಾಮಂಗಲಕರವಾಗಿ ಹಾಗೂ ಅತಿ ದಿವ್ಯವಾಗಿದೆ. ಇನ್ನು ಮುಂದಿನ ಅಧ್ಯಾಯ 15ನೇದು ಶ್ರೀ ಸೀತಾರಾಮರ ನಿತ್ಯ ಸಂಯೋಗ. ಇದನ್ನು ನಾಳೆ ದಿವಸ ನೋಡೋಣ. ಹರೇ ರಾಮ ಹರೇ ಕೃಷ್ಣ. ಸಜ್ಜನಾಸ್ಸಂತು ನಿರ್ಭಯಾ. ಶ್ರೀ ಸೀತಾರಾಮಚಂದ್ರ ಅರ್ಪಿತಮಸ್ತು. ಓಂ ತತ್ಸತ್.